ನಮಗೆ ಮದುವೆ ಮಾಡ್ಕೊಳ್ಳೋಕ್ಕೆ ಹುಡುಗಿ ಸಿಗ್ತಾ ಇಲ್ಲ ಇಂಥ ಒಂದು ದೂರು ಎತ್ಕೊಂಡು ಬಂದಿದ್ದಾರೆ ಕೆಲ ಯುವಕರು. ಇಲ್ಲಿಗೆ ಒಬ್ಬರು ಡಿ ಸಿ ಬಳಿ ಬಂದುಬಿಟ್ಟಿದ್ದಾರೆ, ಮದುವೆ ಮಾಡಿಕೊಳ್ಳೋದಕ್ಕೆ ಕನ್ಯೆಯನ್ನು ಹುಡುಗಿ ಕೊಡಿ ಪ್ಲೀಸ್. ಜಿಲ್ಲಾಧಿಕಾರಿಗಳಿಗೆ ವಿಚಿತ್ರ ಪತ್ರವನ್ನು ಬರೆದಿದ್ದಾರೆ ಕೊಪ್ಪಳದ ಯುವಕ. ಮದುವೆ ಆಗಬೇಕು ನಾವು, ನಮಗೆ ಹುಡುಗಿ ಸಿಗ್ತಾ ಇಲ್ಲ ಅಂತ ತಗೊಂಬಂದು ಡಿ ಸಿ ಹತ್ರ ಹೇಳಿದ್ದಾನೆ. ಏನೋ ಡಿ ಸಿ ಯಾವುದೋ ನೀರಿನ ಸಮಸ್ಯೆನೋ, ಉದ್ಯೋಗದ ಸಮಸ್ಯೆನೋ, ಯಾವುದೋ ಒಂದಷ್ಟು ವ್ಯವಹಾರಗಳದ್ದೋ ಏನೋ ತೊಂದರೆ ಇದ್ದೋ ಇದ್ರದ ಬಗ್ಗೆ ಏನೋ ಪತ್ರ ಬರುತ್ತೆ ಅಂತ ತೆಗೆದು ಹೋದರೆ ನನಗೆ 10 ವರ್ಷ ಆಯ್ತು ಸ್ವಾಮಿ, 10 ವರ್ಷಗಳಿಂದ ಹುಡುಗಿ ಹುಡುಕ್ತಾ ಇದ್ದೀವಿ, ನನಗೆ ಕನ್ಯೆ ಸಿಗ್ತಾ ಇಲ್ಲ ಅಂತ ಈ ಮನುಷ್ಯ ಹೇಳ್ಕೊಂಡಿರೋದು. ನನ್ನಂತೆ ಬರೀ ನಾನು ಒಬ್ಬನೇ ಅಲ್ಲ, ಕನಕಗಿರಿ ಇಲ್ಲೂ ಕೂಡ 100+ ಯುವಕರಿದ್ದಾರೆ, ದಯವಿಟ್ಟು ಕನ್ಯೆ ಕೊಡಿಸಿ ಅಂತೇಳಿ ಮನವಿಯನ್ನು ಮಾಡ್ಕೊಂಡಿರೋದು ಯುವಕ. ಯುವಕನ ಮನವಿ ಬಗ್ಗೆ ಅಧಿಕಾರಿಗಳನ್ನು ಡಿ ಸಿ ಪ್ರಶ್ನೆ ಮಾಡಿದ್ದಾರೆ. ಇದು ಯಾವ ಇಲಾಖೆಗೆ ಬರುತ್ತೆ ರೀ? ಇದು ಈ ಮದುವೆ ಮಾಡ್ಕೊಳ್ಳೋದು, ಮ್ಯಾಟ್ರಿಮನಿ ಮದುವೆ ಮಾಡಿಸ್ಕೊಡೋದು ಯಾವ ಇಲಾಖೆಗೆ ಬರುತ್ತೆ ಅಂತ ಕೇಳಿಬಿಟ್ಟಿದ್ದಾರೆ ಡಿ ಸಿ ಅತುಲ್ ಅವರು. ಈ ಥರದ್ದು ಒಂದು ಬಂತಲ್ಲ ನಮಗೆ ದೂರು, ಯಾರನ್ನು ಕೇಳಬೇಕು ಇವಾಗ, ಇದು ಯಾವ ಡಿಪಾರ್ಟ್ಮೆಂಟ್ ಕೇಳೋಣ ಇದನ್ನು ಅಂಥೇಳಿ ಡಿ ಸಿ ಅವರು ಕೂಡ ಕೇಳಿಬಿಟ್ಟಿದ್ದಾರೆ. ಹತ್ತು ವರ್ಷ ಹೆಚ್ಚು ಕಡಿಮೆ 3,500 ದಿನಗಳು ಹುಡುಕಿದ್ದಾನೆ ಅವನೊಂದು ಹುಡುಗಿ ಬೇಕು ನನಗೆ ಅಂಥೇಳಿ. ಅವನ ಬಾಧೆ, ಅವನ ಸಮಸ್ಯೆ ಅವನಿಗೆ, ಇಲ್ಲ ಅದನ್ನು ಕೇಳಿದವರಿಗೆಲ್ಲ ಹಾಸ್ಯ ಅನಿಸಬಹುದು, ಅವನಿಗೇನು ಕಷ್ಟನೋ ನಮ್ಗೆ ಗೊತ್ತಿಲ್ಲ.